ಆಗಲೇ ಕ್ಯಾಬಿನೆಟ್ ರಚನೆ ಆಗಿ 2-3 ತಿಂಗಳಾಗಿದೆ. ಜನರ ಮುಂಚೆನಿತ್ತು, ನಮ್ಮ ಜನಾಂಗದಲ್ಲಿ ಯಾರಿಗಾದರೂ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜನ ಸಂತೋಷಪಟ್ಟು ವಿಶ್ ಮಾಡ್ತಿದ್ರು. ಆದರೆ ಮೀಸಲಾತಿ ಹೋರಾಟ ಆದಮೇಲೆ ನಮ್ಮ ಜನರು ಏನು ಬಯಸ್ತಾರಪ್ಪ, ಯಾರು ಸಮಾಜಕ್ಕೆ ದುಡಿದಾರೋ ಅಂಥವ್ರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಜನರ ಅಪೇಕ್ಷೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಈ 2-3 ಜನ, ಏನು ನಮ್ಮ ವಿನಯ್ ಕುಲಕರ್ಣಿ, ವಿಜಯ ಕಾಶ್ಯಪ್ನವ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಒಳಗೊಂಡಂತೆ 5 ಜನ ಕೊಡಬೇಕೆನ್ನುವಂಥದ್ದು ಸಮಾಜ ಬಾಂಧವರ ಅಪೇಕ್ಷೆ ಇತ್ತು. ಕಲ್ಯಾಣ ಕರ್ನಾಟಕದಲ್ಲಿ BR ಪಾಟೀಲ್ ಅನ್ನುವಂಥ ಸೀನಿಯರ್ ಲೀಡರ್ ಇದ್ದಾರೆ, ಇವ್ರನ್ನ ಒಳಗೊಂಡಂತೆ 5 ಜನ ಕೊಡಬೇಕು ಅಂತೇಳಿ. ಆದರೆ ಇಲ್ಲೇ ಒಂದು ಕಡೆ ಸರ್ಕಾರ 2 ಅವಕಾಶ ಕೊಟ್ಟಿದ್ದಾರೆ, ವಿಶ್ವನಾಥ್ ಪಾಟೀಲ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ನನಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ. ಅದು ಜನರಿಗೆ ಸಮಾಧಾನ ಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಅವ್ರಿಗೇನು ದುಡ್ದಂಥ ವ್ಯಕ್ತಿಗಳು ವಿಜಯಾನಂದ ಆಗಿರ್ಬೋದು, ವಿನಯ್ ಅವ್ರಿಗೆ ಮುಂದಿನ ಸಚಿವ ಸಂಪುಟ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಮೊನ್ನೆ ಹೋದಂಥ ಸಂದರ್ಭ ಅವರೇ ಸಕಾರದ ಸ್ಪಂದನೆ ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ DK ಶಿವಕುಮಾರ್ ಸಹ ಅವರು ಸಕಾರಾತ್ಮಕ ಸ್ಪಂದನೆ ಮಾಡಿದರೆ ಅವಕಾಶ ಸಿಕ್ಕೇ ಸಿಗುತ್ತೆ. ಅಲ್ಲ, ಬದಲಾವಣೆ ಆಗ್ಲಂತಲ್ಲ, ಅವಕಾಶವನ್ನು ಕೊಡಲಿ ಅಂತ. ಈಗೇನು ಇಬ್ಬರಿಗೆ ಕೊಟ್ಟಿದ್ದಾರೆ, ಏನು ದುಡ್ದವ್ರಿಗೆ ಅವಕಾಶ ಬೇಕು, ಜನರ ಅಪೇಕ್ಷೆ ಇತ್ತಲ್ಲ, ಆ ಅಪೇಕ್ಷೆಯನ್ನ ಆ ಪಕ್ಷದ ವರಿಷ್ಠ ಈಡೇರಿಸ್ತಂತ ವಿಶ್ವಾಸ ಇದೆ. ಇಲ್ಲ, ಅವ್ರು ನೋಡ್ರಿ ಅಲ್ಲಿ, ಯಾಕೆಂದ್ರೆ ಅವ್ರ ಪಕ್ಷದ್ದು ಮಾನದಂಡ ಏನಿದೆಯಪ್ಪ ಅಂದ್ರೆ ಸೀನಿಯರಿಟಿ ಅಂತ. ಸೀನಿಯರಿಟಿ ಮೇಲೆ ಶಿವಾನಂದ ಪಾಟೀಲ್ ಕೊಟ್ಟ, ಅವರು 6 ಸಾರಿ MLA ಆಗಿದ್ದಾರೆ, ಮೋಸ್ಟ್ ಆಫ್ ದ ಸೀನಿಯರ್ ಲೀಡರು. ಹಾಗಾಗಿ ಆ ಸೀನಿಯರಿಟಿ ಮೇಲೆ ವಿಜಯಪುರ ಜಿಲ್ಲಾ ಕೋಟ ಅಂತ ನಮ್ಮ ಜನರಿಗೆ ಏನು ತಲೆಗೆ ದುಡ್ದಾರೆ ಕೊಡ್ರಿ ಅನ್ನೋವಂಥದ್ದು ಈ ಥರ ಭಾವನೆ. ಹಾಗಾಗಿ ಅವ್ರ ಪಕ್ಷದ ಯಾವ ದೃಷ್ಟಿಯಿಂದ ಅವ್ರು ಕೊಟ್ಟಿದ್ರು ಗೊತ್ತಿಲ್ಲ, ಸಮಾಜದ ಅಪೇಕ್ಷೆ ಅವರಿಬ್ಬರಿಗೂ ಕೊಡಬೇಕಾಗಿತ್ತು ಅಂತೇಳಿ. ಆದರೂ ಏನು, ನಾವೇನಿನ್ನು ಅವ್ರ ಭರವಸೆ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಮುಂದಿನ ದಿನಗಳಲ್ಲಿ ಅಂಥ ಸಂದರ್ಭ ಬರುತ್ತೆ, ಬಂದಾಗ ಅವರಿಬ್ಬರಿಗೆ ಖಂಡಿತ ಅವಕಾಶ ಕೊಡ್ತಾರೆ ಅಂತ ನಂಬ್ಕೊಂಡಿದ್ದೀವಿ. ಈ ಮುಂದಿನ ದಿನ ಮತ್ತೆ ನಾವು ಶ್ರಾವಣ ಮಾಸದ ಈ ಸಂದರ್ಭದಲ್ಲಿ, ಇದು ಪವಿತ್ರ ಲಿಂಗಾಯತರಿಗೆ ಪವಿತ್ರವಾದ ಮಾಸ, ಈ ಸಂದರ್ಭದಲ್ಲಿ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಚಳವಳಿಯನ್ನು ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಆರಂಭಿಸ್ತೀವಿ, ಸರ್ಕಾರ ಗಮನ ಸೆಳಿತೀವಿ. ಇವರು ಸುಮ್ಮನೆ ಕುಂತಿಲ್ಲ, ಮತ್ತೆ ಶುರು ಮಾಡಿದ್ರೆ ಅನ್ನುವಂಥ ಸಂದೇಶವನ್ನು, ಯಾಕೆಂದರೆ 2024 ಲೋಕಸಭಾ ಚುನಾವಣೆ ಅದು ಎಲ್ಲ ಸರ್ಕಾರಗಳಿಗೆ ಒಂದು ರೀತಿ ಒತ್ತಡದಲ್ಲಿದ್ದಾರೆ. ಆಗ ಈ ಸಮಾಜವನ್ನು ಯಾರೂ ಕಡೆಗಣಿಸಲ್ಲ, ಈ ಸಮಾಜದ ಬಗ್ಗೆ ಅವ್ರಿಗೆಲ್ಲ ಗೊತ್ತಿದೆ, ಈ ಜನ ಈ ಮನಸ್ಸು ಮಾಡೋದು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನು ನಾನು ಸಾಬೀತು ಮಾಡಿ ಏನು ಮಾಡಿದ್ರು ಗೊತ್ತಿಲ್ಲ. ಜನರು ಅಂತಾರೆ ನಮಗೇನಪ್ಪ ಮೀಸಲಾತಿ ಸಿಗಬೇಕು ಅಂತೇಳಿ. ಈಗಾಗಲೇ ಕಳೆದ ವರ್ಷ ನಾ 2A ಕೇಳಿದ್ವಿ, 2D ಅಂತ ಹೊಸ ಗ್ರೂಪ್ ಕೊಟ್ಟರು, ಬಟ್ ಎರಡೂ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿದೆ, ಜನರು ನಿರಾಶೆ ಒಳಪಟ್ಟಿದ್ದಾರೆ. ಒಟ್ಟಾರೆ ಸಿದ್ದರಾಮಯ್ಯನವರು ನೀವೇನು ಮಾಡ್ತಾರೆ ಗೊತ್ತಿಲ್ಲ, ಒಟ್ಟಾರೆ ನಮ್ಗೆ ನ್ಯಾಯ ಕೊಡಬೇಕು ಅಂತ ಅವ್ರ ಕೈಗೆ ಎಲ್ಲ ಇದೆ. ಅವ್ರು ಯಾವ ರೀತಿಯಾಗಿ ಅದು ಇನ್ನು ಮಧ್ಯಂತರ ವರದಿನ ಪೂರ್ಣ ವರದಿ ಪಡ್ಕೊಂಡು ಅವ್ರು ಯಾವ ರೀತಿ ನ್ಯಾಯ ಕೊಡ್ತಾನೋ ಅವ್ರ ಮೇಲೆ ಹಾಕಿದೆ ನಾವು, ಅದಕ್ಕೆ ಸ್ವಲ್ಪ ನಂಬಿಕೆ ಇಡಲೇಬೇಕಲ್ಲ. ಇಲ್ಲ ಅಂತ ಯಾಕೆ ಇಟ್ಟಿದ್ವಿ, ಮತ್ತೆ ಏನು ಗುರುಗಳಾದವ್ರು ವಿಶ್ವಾಸ ಇಡಲೇಬೇಕಲ್ಲ, ನಕಾರಾತ್ಮಕ ನೋಡ್ಬಾರ್ದಾಗತ್ತೆ. ಹಾಗಾಗಿ ಪಾಸಿಟಿವ್ ಆಗಿ ನಾವು ಇಟ್ಟು, ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಪಂಚಮ ಸಲದಿ ಸರಿ ನಮ್ಮ ಸಮಾಜನೂ ಆಶೀರ್ವಾದ ಮಾಡಿದಂಥ ಸತ್ಯ ಅವ್ರಿಗೆ ಗೊತ್ತಿದೆ. ಈ ಸಮಾಜದ ಹಿತಾಸಕ್ತಿನ ಕಡೆಗಾಣಿಸ್ಬಾರ್ದು ಅನ್ನುವಂಥ ಅರಿವು ಸಹ ಅವರಿಗಿದೆ. ಪ್ರತ್ಯೇಕ ನಮ್ಮ ಸಮಾಜ ಋಣ ಇರೋದ್ರಿಂದ 2024 ಒಳಗಾಗಲೇ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ 2A ಮೀಸಲಾತಿಯನ್ನು ಮತ್ತು ಎಲ್ಲ ಲಿಂಗಾಯತರು ಸೆಂಟ್ರಲ್ OBC ರೆಕಮೆಂಡ್ ಮಾಡೋ ಪ್ರಯತ್ನ. ಅದೇ ನಿಮಗೆ ಕಾನೂನು ತೊಂದರೆ ಆದರೆ ಸೆಂಟ್ರಲ್ OBC ರೆಕಮೆಂಡ್ ಮಾಡಲಿ, 2 ಆಪ್ಷನ್ ಇದೆ. ಒಂದು 2A ಒಳಗೆ ನಮ್ಮನ್ನು ಸೇರಿಸಲಿ, ಕಾನೂನು ತೊಂದರೆ ಆಗಿ ಏನಾದ್ರೂ ಅಂಥ ಸಂದರ್ಭ ನಿಮಗೆ ಅನಿಸಿದ್ದೆ ಅದು ಮತ್ತೆ ನಿಮ್ಗೆ ಮನಸ್ಸು ಮಾಡಿದ್ರೆ ಏನೋ ಅಂತ. ಯಾಕಂದರೆ ಆ ಕೋಟೆ ಸ್ಟೇ ಹೋಗೋರು ನಿಮಗೆಲ್ಲ ಪರಿಚಯ ಇರೋದಾರೆ, ಸರಿಪಡಿಸ್ರಿ, ಇಲ್ಲ ಸ್ವಾಮೀಜಿ ಹಿಂಗಿದೆ ಅಂದರೆ ಕೊನೆ ಸೆಂಟ್ರಲ್ OBC ಸೇರಿಸ್ರಿ ಅಂತ. ಅದು ಒಂದು ಅವಕಾಶ ಇದೆಯಲ್ಲ, ಅದನ್ನು ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಮತ್ತೆ ಹೋರಾಟವನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಡಕ್ಕೂ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಾವು ರಾಜ್ಯ ಕಾರ್ಯಕರಣ ಸಭೆ ಕರಿತೀವಿ, ಎಲ್ಲ ಶಾಸಕರ ಸಭೆ ಕರೆದು ಒಂದು ದಿನಾಂಕ ನಿಗದಿ ಮಾಡಿ ಹೋರಾಟವನ್ನು ಶುರು ಮಾಡ್ತೀವಿ. ಬಹುತೇಕ ಬೆಳಗಾವಿ ಜಿಲ್ಲೆಯಿಂದನೇ ಈ ಆಗಸ್ಟ್ನ ಕೊನೆ ವಾರದಲ್ಲಿ ಆರಂಭ ಮಾಡ್ತೀವಿ. ಎಲ್ಲ ತಾಲೂಕು ಮಟ್ಟದಲ್ಲಿ ಅಂದರೆ ಸಾಂಕೇತಿಕವಾಗಿ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಸರ್ಕಾರದ ಮೇಲೆ ಗಮನ ಸೆಳೆ ಪ್ರಯತ್ನ ಮಾಡ್ತೀವಿ. ಗಡುವು ಕೊಡೋದಿಲ್ಲ, ಈಗ 3 ತಿಂಗಳು ಸರ್ಕಾರ ಬಂದಿತ್ತು, ಇನ್ನು ಚಾಲನೆ ಕೊಡ್ತೀವಿ. ಅದ್ರ ಮುಖಾಂತರ ನೋಡೋಣ, ಈ 1 ತಿಂಗಳು ಎಲ್ಲ ಕಡೆ ಹೋದ್ಮೇಲೆ ಅದಕ್ಕೂ ಅವ್ರು ಏನಾದ್ರು ಸ್ಪಂದನೆ ಹೋದರೆ ನಾವು ಗಡುವು. ಈಗಾಗಲೇ ಅವರು ಮೀಟಿಂಗ್ ಕರಿತೀವಂದರು, ಲಾ ಎಕ್ಸ್ಪರ್ಟ್ಸ್ದು ಮತ್ತು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ರು CM ಅವರು, ಇನ್ನೂ ಕರೆದಿಲ್ಲ. ಆದಷ್ಟು ಬೇಗ ಕರೆದು ಏನಾರು ಒಂದು ಒಟ್ಟು ನಿಮ್ಗೆ ನ್ಯಾಯ ಕೊಡ್ರಿ, ನಿಮ್ಮನ್ನು ನಂಬಿದ್ದಾರೆ ಸಮಾಜ, ಕೈ ಬಿಡಬೇಡಿ, ನ್ಯಾಯ ಕೊಡ್ರಿ ಅಂತ ಹೇಳ್ತೀವಿ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.